Hello friends, welcome to Navaruchi Recipes. Ivat nanu simple agiro dantin soppin palya maartta idini. Idik bekagiro ingredients 1 cut dantin soppna channa wash maadi chikda cut maadi idkonidini. 1 onion salpa karbevu yara tomato tagondidini ruchige takkashtu uppu ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ 3 ಸ್ಪೂನ್ ಹೆಸರು ಬೇಳೆನ ನೀರಲ್ಲಿ ನೆನೆಸಿಟ್ಟಿದ್ದೀನಿ 3 ಸ್ಪೂನ್ ಕಾಯಿನ ರುಬ್ಬಿಟ್ಟಿದ್ದೀನಿ 1 ಸ್ಪೂನ್ ಸಾಂಬಾರ್ ಪೌಡರ್ ಹಾಫ್ ಟೀ ಸ್ಪೂನ್ ಚಿಲ್ಲಿ ಪೌಡರ್ 2 ಪಿಂಚ್ ಟರ್ಮರಿಕ್ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಕುಕ್ಕರ್ಗೆ 3 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಸೇಡಿದ ಮೇಲೆ ಕರಿಬೇವು ಮತ್ತೆ ಆನಿಯನ್ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ದಂಟಿನ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ ಇದಕ್ಕೆ ನಾನೇನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಿಲ್ಲ ಬೇಕು ಅಂದರೆ ಒಂದು ಹಾಫ್ ಟೀ ಸ್ಪೂನ್ ಹಾಕೋಬೋದು ಇದು ತುಂಬ ಸಿಂಪಲ್ ರೆಸಿಪಿ ಒಂದು 20 ನಿಮಿಷದಲ್ಲೆಲ್ಲ ಇದನ್ನ ಮಾಡ್ಕೊಂಡ್ಬಿಡ್ಬೋದು ಈಗ ಇದಕ್ಕೆ ಸ್ಪೈಸಸ್ ಹಾಕೋತಾ ಇದ್ದೀನಿ ಈ ಸ್ಪೈಸಸ್ ಎಲ್ಲ ಚೆನ್ನಾಗಿ ಅರೋಮ ಬರಬೇಕು ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನೆನೆಸಿಟ್ಟಿರೋ ಹೆಸರುಬೇಳೆ ಹಾಕೋತಾ ಇದ್ದೀನಿ ಹೆಸರುಬೇಳೆ ಹಾಕೋದ್ರಿಂದ ಗ್ರೇವಿ ತುಂಬ ಗಟ್ಟಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ರುಬ್ಬಿಟ್ಟಿರೋ ಕಾಯಿ ಹಾಕೋತಾ ಇದ್ದೀನಿ ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಬಟ್ ಹಾಕೋದ್ರಿಂದ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕಬೇಕು ಅವಾಗಲೇ ಪಲ್ಯ ತುಂಬ ಟೇಸ್ಟಿಯಾಗಿ ಬರೋದು ಈಗ ಇದಕ್ಕೆ 1 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇನ್ನೊಂದು ಅರ್ಧ ಗ್ಲಾಸ್ ಹಾಕೊಳ್ಳಿ ಕಾಯಿ ಹೆಸರುಬೇಳೆ ಹಾಕೋದ್ರಿಂದ ಗ್ರೇವಿ ತಿಕ್ಕಾಗಿ ಬಂದ್ಬಿಡುತ್ತೆ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಈ ಟೈಮಲ್ಲಿ ಸ್ವಲ್ಪ ಹಾಕೋಬಹುದು ನೀವು ಬೇಕಾದರೆ ಇದಕ್ಕೆ ಹೆಸರುಕಾಳು ಕಡಲೆಕಾಳು ಅಥವಾ ಅಲಸಂದೆ ಕಾಳು ಯಾವ ಕಾಳು ಬೇಕಾದರೂ ಹಾಕೋಬೋದು ನಾನಿವತ್ತು ಬರೀ ಹೆಸರು ಬೇಳೆ ಹಾಕೊಂಡಿದ್ದೀನಿ ಈಗ ಇದು ಕುದೀತಾ ಇದೆ ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ 2 ವಿಷಲ್ ತಗೊಳ್ಳೋಣ ಈಗ ಕುಕ್ಕರ್ ಕೂಲ್ ಆಗಿದೆ ಈಗ 1 ನಿಮಿಷ ಕುದಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ
ಇದಾಗಿದೆ, ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ಸಿಂಪಲ್ ದಂಟಿನ ಸೊಪ್ಪಿನ ಪಲ್ಯ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.